ಸಹೋದರರು, ಹಾಲು ಒಕ್ಕೂಟದ ಒಕ್ಕೂಟದ ನಿರ್ದೇಶಕರಾದಂಥ ಎಸ್ ಆರ್ ಗೌಡ್ರೆ, ನಮ್ಮ ರಂಗನಾಥ್ ಗೌಡ್ರೆ ಜಗಣ್ಣ ಅವರೇ, ನಮ್ಮ ಹಿರಿಯರಾದಂಥ ಮೇಷ್ಟ್ರ ರಂಗನಾಥಪ್ಪ ಅವರೇ, ಮತ್ತು ಎಲ್ಲ ಅನೇಕ ಇಲ್ಲಿ ಸೇರಿರ್ತಕ್ಕಂಥ ಪ್ರಮುಖ ಅಂಕೊಂಡ್ರೆ, ಈ ಏನು 8 ದಿವಸದ ಕೆಳಗಡೆ ನಡೆದ ನಿಜಕ್ಕೂ ಒಂದು ದುರದೃಷ್ಟಕರ ಒಂದು ದುರ್ಘಟನೆಯಲ್ಲಿ ನಮ್ಮ ತಿಪ್ಪಣ್ಣ ದಂಪತಿಯರ ಏನು ಇಬ್ಬರು ಹೆಣ್ಮಕ್ಕಳು ದುರ್ಮರಣಕ್ಕೆ ಇವತ್ತು ಈಡಾದರೂ ಕಾಲ್ಜಾರಿ ಕೆರೆಗೆ ಬಿದ್ದು ಈಡಾದಂಥ ಸಂದರ್ಭದಲ್ಲಿ ಕೂಡಲೇ ನಮ್ಮ ಎಸ್ ಆರ್ ಗೌಡರು ಅವತ್ತು ರಾತ್ರಿಯಿಂದ ಬಂದು ಅವರ ಮರಣೋತ್ತರ ಪರೀಕ್ಷೆ ತ್ವರಿತಗತಿಯಲ್ಲಿ ಆಗಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಶಿರಾ ಡಾಕ್ಟರು ಶಿರಾದಲ್ಲಿ ಅವರು ಕೂಡಲೇ ಅವರೊಡನೆ ಮಾತನಾಡಿ ಅವತ್ತು ತ್ವರಿತಗತಿಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿ ನಮ್ಮ ತಿಪ್ಪಣ್ಣ ದಂಪತಿಗಳಿಗೆ ಒಂದು ಸಹಾಯಹಸ್ತ ನೀಡಿರ್ತಾರೆ ಅವತ್ತಿನ ದಿನನೇ. ತದನಂತರ ನಾನು ಬೆಳಿಗ್ಗೆ ಮುಂಜಾನೆ ಬಂದು ತಿಪ್ಪಣ್ಣ ಅವ್ರನ್ನು ಬಂದು ಅವ್ರು ಭೇಟಿ ಮಾಡಿ ಸಾಂತ್ವನ ಹೇಳಿದ್ವಿ. ಎಸ್ ಆರ್ ಗೌಡ್ರನ್ನು ಬಂದಿರೋ ಸಂದರ್ಭದಲ್ಲಿ ನಾವಿಬ್ಬರು ಕೂಡ ನಮ್ಮ ಮಾನ್ಯ ಸನ್ಮಾನ್ಯ ಯಡಿಯೂರಪ್ಪನವರ ಸುಪುತ್ರರಾದಂಥ ವಿಜೇಂದ್ರ ಅವರಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಅವ್ರಿಗೆ ನಡೆದಂಥ ದುರ್ಘಟನೆ ಬಗ್ಗೆ ವಿವರಣೆ ತಿಳಿಸಿದಾಗ ಅವರು ಶಿವಮೊಗ್ಗದಲ್ಲಿದ್ದರು. ಅವಾಗ ಅವರು ನಿಜಕ್ಕೂ ಕೂಡ ಭಾಳ ಬೇಸರ ಪಟ್ಕೊಂಡ್ರು. ಇಬ್ಬರು ಹೆಣ್ಮಕ್ಳು ಒಂದೇ ಕುಟುಂಬ ಇಬ್ಬರೇ ಹೆಣ್ಮಕ್ಳು ಕೂಡ ಮೃತರಾಗಿದ್ದಾರೆ ಅಂತಕ್ಕಂಥ ವಿಷಯ ತಿಳಿದ ಕೂಡಲೇ ಅವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಹಾದಿಯಲ್ಲಿ ಇಲ್ಲಿಗೆ ಬಂದು ಇಲ್ಲಿ ದಂಪತಿಗಳನ್ನು ಭೇಟಿ ಮಾಡಿ ಸಾಂತ್ವನ ಹೇಳದಲ್ದಲ್ಲೇ ನಾವು ಏನಾದ್ರು ಒಂದು ಪರಿಹಾರ ಕೊಡಬೇಕು ದಂಪತಿಗಳಿಗೆ ಅಂತ ಹೇಳಿಬಿಟ್ಟು ಒಂದು ಸಮಯದಲ್ಲಿ ಒಂದು ಅಂತ ಹೇಳೋಗಿದ್ರು. ಏನಾದ್ರು ಒಂದು ಹಣಕಾಸಿನ ಪರಿಹಾರ ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಹಾಗೆ ಅಂತ ಹೇಳಿಬಿಟ್ಟು ಎಸ್ ಆರ್ ಗೌಡ್ರು ಹೇಳ್ದಂಗೆ ಆವಾಗ ಆ ಸಮಯದಲ್ಲಿ ನೀತಿ ಸಂಸ್ಥೆ ಅಡ್ಡ ಬಂದಿರೋದ್ರಿಂದ ಆ ಸಮಯದಲ್ಲಿ ಪರಿಹಾರ ನೀಡಲಿಕ್ಕೆ ಆಗಲಿಲ್ಲ. ನಮ್ಮ ವಿಘ್ನೇಂದ್ರಾಯಣ ಅವರು ಇವಾಗ 2 ಲಕ್ಷ ರೂಪಾಯಿ ಪರಿಹಾರವನ್ನು ನಮ್ಮ ತಿಪ್ಪಣ್ಣ ಅವರಿಗೆ ತಿಪ್ಪಣ್ಣ ದಂಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಒಂದು ಸಹಾಯಹಸ್ತ ಒಂದು ನೀಡಿದ್ದಾರೆ. ಇವತ್ತು ನಿಜಕ್ಕೂ ಅವರ ದುಃಖದಲ್ಲಿ ಒಂದು ಈ ಒಂದು ಹಣದ ವ್ಯವಸ್ಥೆ ಅವ್ರ ದುಃಖನ ಪರಿಹರಿಸ್ಲಿಕ್ಕೆ ಆಗಲ್ಲ. ಆದರೂ ಕೂಡ ಒಂದು ಅವ್ರಿಗೆ ಮುಂದಿನ ಜೀವನೋಪಾಯಕ್ಕೆ ಒಂದು ದಾರಿ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತೀವಿ. ಮುಂದೆ ಎಸ್ ಆರ್ ಗೌಡ್ರು ಹೇಳ್ತಾ ಇದ್ರು ಈಗಾಗ್ಲೇ ನಾವು ಕೂಡ ಏನು ನೀರಾವರಿ ಯೋಜನೆಗಳಿರ್ಬೋದು, ಮದ್ಲೂರು ಕೆರೆ ನೀರು ಅಥವಾ ಕಳ್ಳಂಬೆಳೆ ನೀರು ತರೋದಿರ್ಬೋದು, ಭಾಳ ಒಂದು ಮುಖ್ಯಮಂತ್ರಿ ಸಾಹೇಬ್ರನ್ನ ಎಲ್ಲರೂ ಒಟ್ಟಿಗೆ ಹೋಗಿ ನಾವು ಭೇಟಿ ಮಾಡಿದ್ದು. ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಾಹೇಬ್ರು ನಮ್ಮ ರಾಕೇಶ್ ಸಿಂಗ್ ಅವರು IAS ಆಫೀಸರ್ ಸೆಕ್ರೆಟರಿ ಅವ್ರನ್ನ ಕರೆದು, ನಮ್ಮ ಮೈನೂರು ಡಿವಿಷನ್ ಚೀಫ್ ಇಂಜಿನಿಯರ್ ಕರೆದು, ಎಲ್ಲರನ್ನೂ ಕರೆದು ತ್ವರಿತಗತಿಯಲ್ಲಿ ಕೂಡಲೇ ಮದ್ಲೂರು ಕೆರೆ ನೀರು ಬಿಡುವ ಒಂದು ಕಾರ್ಯೋನ್ಮುಖವಾಗಿತ್ತು. ಅವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ನಿರ್ದೇಶನ ನೀಡಿದಾರಾಗ್ಲೇ. ಮದ್ದೂರು ಕೆರೆಯಿಂದ ಕೂಡ ಏನು ಸಫಾಯಿ ಕಾರ್ಯ ಆಗಲೇ ಶುರುವಾಗಲಿದೆ ಬರೋ ವಾರದಲ್ಲಿ, ಇಲ್ಲ ಇವತ್ತಿಂದ ಶುರು. ಮದ್ದೂರು ಕೆರೆಗೆ ಏನು ಎಸ್ ಆರ್ ಗೌಡ್ರು ಹೇಳ್ದಂಗೆ ಹೇಮಾವತಿಯಿಂದ ಹೆಚ್ಚುವರಿ ನೀರನ್ನು ಸಿರಾ ಮತ್ತೆ ಕಳ್ಳಂಬೆ ಅಳ್ದಲೇ ಮದ್ದೂರು ಕೆರೆಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ. ಒಂದು 3-4 ತಿಂಗಳಲ್ಲಿ ಮದ್ದೂರು ಕೆರೆ ಖಂಡಿತವಾಗ್ಲೂ ನೀರು ಹರಿಯುತ್ತೆ. ಇದು ಒಂದು ಹೇಮಾವತಿಯಿಂದ ಬರ್ತಕ್ಕಂಥದ್ದು ಒಂದು ತಾತ್ಕಾಲಿಕ ಪರಿಹಾರ. ಈ ವರ್ಷ ಬರೋ ವರ್ಷ ಖಂಡಿತವಾಗ್ಲೂ ಹೇಮಾವತಿಯಿಂದ ನೀರು ಮದ್ದೂರು ಕೆರೆಗೆ ಹರಿಸ್ತಾರೆ. ಅದೇ ರೀತಿಯಲ್ಲಿ ಏನು 12 ನಿಗದಿತ ಕೆರೆಗಳಿದ್ದಾವೆ ಆ ದಾರಿಯಲ್ಲಿ, ಅದು ಕೂಡ ನೀರು ಹರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು. ಆದರೆ ಇದು ಶಾಶ್ವತ ಪರಿಹಾರ ಮದ್ದೂರು ಕೆರೆಗೆ ನೀರು ಬರ್ತಕ್ಕಂಥದ್ದು ನಮ್ಮ ಅಪರ್ಭದ್ರದಿಂದ. ಏನು ಕಾಮಗಾರಿ ಇನ್ನೇನು ಶುರುವಾಗಲಿದೆ, ಟೆಂಡರ್ ಪ್ರೋಸೆಸ್ ಅಲ್ಲಿದೆ. ಅದು ಕಾಮಗಾರಿ ಶುರುವಾದ್ಮೇಲೆ ಒಂದು ಸುಮಾರು 2-2.5 ವರ್ಷದಲ್ಲಿ ಮದ್ದೂರು ಕೆರೆಗೆ ಶಾಶ್ವತವಾಗಿ ಅಲ್ಲಿಂದ ನೀರು ಹರಿಲಿಕ್ಕೆ ಶುರುವಾಗುತ್ತೆ. ಅಲ್ಲಿಯವರೆಗೂ ತಾತ್ಕಾಲಿಕವಾಗಿ ನಾವು ಹೇಮಾವತಿಯಿಂದ ಹೆಚ್ಚುವರಿ ನೀರನ್ನು ನಾವು ಮದ್ದೂರು ಕೆರೆಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತೆ. ನಾನು ನಮ್ಮ ಜಿಲ್ಲಾ ಮಂತ್ರಿಗಳನ್ನು ಮೊನ್ನೆ ಭೇಟಿಯಾದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಮುಖ್ಯಮಂತ್ರಿಗಳು ಆಗಲೇ ಮಾತಾಡಿದ್ರು. ನನಗೆ ಒಂದು ಪ್ರಚಾರದ ವೇಳೆಯಲ್ಲಿ ನಾನು ಶಿರಾ ಕ್ಷೇತ್ರದ ಜನತೆಗೆ ನಾನು ಒಂದು ಭರವಸೆಯಲ್ಲಿ ಕೊಟ್ಬಿಟ್ಟಿದ್ದೇನೆ, ನಾನು ಪೂರೈಸಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಆಗಲೇ ಹೇಳಿದ್ರು. ಈ ನಿಟ್ಟಲ್ಲಿ ಎಲ್ಲರೂ ನಮ್ಮ ಇಂಜಿನಿಯರ್ಗಳು ಇರ್ಬೋದು, ಮೈನರ್ ಇರಿಗೇಷನ್ ಇಂಜಿನಿಯರ್ಗಳು ಎಲ್ಲರೂ ಕೂಡ ಕಾರ್ಯೋನ್ಮುಖವಾಗಿದ್ದಾರೆ. ನಾನು ಎಸ್ ಆರ್ ಗೌಡ್ರು ಕೂಡ ನಾವು ಈಗಾಗಲೇ ಈಗಷ್ಟೇ ಮಾತಾಡ್ಕೊಂಡು ಬರೋ ವಾರದಲ್ಲಿ ಕಳ್ಳಂಬೆಳ್ಳ ಭಾಗದಲ್ಲಿ ಎಲ್ಲ ಹಳ್ಳಿಗಳು ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಭೇಟಿ ನೀಡಿ ಅಲ್ಲಿಂದ ಗ್ರಾಮಸ್ಥರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅಲ್ಲಿ
ಅಲ್ಲಿ ಏನೋ ಕಷ್ಟ ಕಾರ್ಪಣ್ಯಗಳಿದಾವೆ, ಏನೋ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದಾವೆ ಅಲ್ಲಿ, ಅವನ್ನ ಕೂಡಲೇ ನಿವಾರಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಭಾಗದ ಜನರಿಗೆ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಕಾರ್ಯಗಳನ್ನು ಏನೇನು ಆಗಬೇಕಾಗಿದೆ ಅವನ್ನ ಅನುಷ್ಠಾನಕ್ಕೆ ತರುವ ಅಥವಾ ಕಾರ್ಯರೂಪಕ್ಕೆ ತರುವ ಕೆಲಸದಲ್ಲಿ ನಾವೆಲ್ಲರೂ ನಾವು ತೊಡಗಿಸ್ಕೋತೀವಿ. ಯಾಕೆಂದರೆ ನಮಗೆ ಶಾಸನ ಸಭೆ ಅವಧಿ ಇರ್ತಕ್ಕಂಥದ್ದು ಇಲ್ಲಿ 2.5 ವರ್ಷ ಅಷ್ಟೇ. 2.5 ವರ್ಷ ಸಮಯದಲ್ಲಿ ನಾವು ಕಾಲಿಗೆ ಚಕ್ರ ಹಾಕ್ಕೊಂಡು ಓಡಾಡಬೇಕಾಗಿದೆ ಎಲ್ಲ ಕಡೆ ಇದರ ಈ ರೀತಿಯಲ್ಲಿ ನಾನು ಎಲ್ಲ ಸಾರ್ವಜನಿಕರ ಸಹಾಯ ಕೂಡ ನಾನು ಹೇಳ್ತೇನೆ. ನಾನು ಯಾಕೆಂತ ಹೇಳಿದ್ರೆ ಸಾರ್ವಜನಿಕರು ಮುಂದೆ ಬಂದು ಅವ್ರ ಗ್ರಾಮದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಏನು ಆಗಬೇಕಾಗಿದೆ ಇನ್ನೂ ಕುಂಠಿತಗೊಂಡಿದೆ, ನಾವು ಕಾರ್ಯರೂಪಕ್ಕೆ ಏನೇನು ತರಬೇಕು ಅಂತ ಅವರು ಕೂಡ ನಮಗೆ ತಿಳಿಸ್ಕೊಟ್ರೆ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಮಾತುಗಳನ್ನು ಹೇಳ್ತಾ ಮತ್ತೆ ಎಲ್ಲರಿಗೂ ಗ್ರಾಮಸ್ಥರಿಗೆ ನಾನು ವಂದಿಸುತ್ತ ಅಲ್ಲೆಲ್ಲರ ಸಹಕಾರ ಮತ್ತೆ ಕೋರ್ತೇನೆ. ನಾನು ನಾವೆಲ್ಲರೂ ಸೇರಿ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅಭೂತಪೂರ್ವವಾದ ಒಂದು ಜಯ, ಒಂದು ಐತಿಹಾಸಿಕ ಜಯ ಅಂತ ಹೇಳ್ಬೋದು. ಇವತ್ತು ನಾವು ಹೆಸರುಗೌಡರು ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದೇ ಮಾತು ಹೇಳಿದರು. ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದಾಗ ಅವ್ರು ಹೇಳಿದ ಒಂದೇ ಮಾತು, ನನಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ದೂರವಾಣಿ ಕರೆ ಮಾಡಿದ್ರು, ಕರೆ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕ್ರೀಡಾ ಕ್ಷೇತ್ರವನ್ನು ಗೆದ್ದಿರುವಂತೆ ಹೆಚ್ಚಾಗಿ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಐತಿಹಾಸಿಕ ಗೆಲುವು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಸಾಹೇಬ್ ಕೂಡ ಈ ಒಂದು ಐತಿಹಾಸಿಕ ಗೆಲುವಿನ ಜೊತೆಯಲ್ಲಿ ನಮಗೆ ಜವಾಬ್ದಾರಿ ಕೂಡ ಅಷ್ಟೇ ಹೆಚ್ಚಾಗಿದೆ. ಇವತ್ತು ಇವತ್ತು ಜವಾಬ್ದಾರಿ ಕೂಡ ಅಷ್ಟೇ ಹೆಚ್ಚಾಗಿದೆ ನಮ್ಗೆ. ಇವತ್ತು ಮಾತಾಡ್ಬೇಡ್ರಿ, ನಿಮ್ ಕಾಲಿಗೆ ಬಿಡ್ತೀನಿ, ನಿಮ್ ಕೈ ಮುಗಿತೀನಿ, ತಲಾಜೇಶ್ವರ ಸಹಕಾರದೊಂದಿಗೆ ನಾವು ಕಾರ್ಯೋನ್ಮುಖವಾಗಿ ಎಲ್ಲಾ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಬರ ಮಾಡಿಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಎಲ್ಲ.